ಇಷ್ಟು ದೊಡ್ಡ ದೊಡ್ಡ ಆಕ್ಟರ್ ಜೊತೆ ನೀವು ನಟಿಸಿದ್ರ, ಐ ಥಿಂಕ್ ನಿಮ್ಮಷ್ಟು ಅದೃಷ್ಟವಂತೆ ಸಾಕಷ್ಟು ಇದ್ದಾರೆ, ಬಟ್ ಸಾಕಷ್ಟು ದೊಡ್ಡ ದೊಡ್ಡ ಆಕ್ಟರ್ ಜೊತೆ ನೀವು ನಟಿಸಿರುವಂತದ್ದಲ್ವಾ. ಸೊ ಶಂಕರ್ ನಾಗ್ ಅವ್ರ ಜೊತೆಲೆ ನೀವು 10-15 ಸಿನಿಮಾಗಳನ್ನ ನಟಿಸಿದಿರ. ಸೊ ಐ ಥಿಂಕ್ ಫಸ್ಟ್ ಆಕ್ಟ್ರೆಸ್ ಅನ್ಸುತ್ತೆ ಅವ್ರ ಜೊತೆ ಅಷ್ಟೊಂದು ಆಕ್ಟ್ ಮಾಡಿ. ಹೌದೌದು, ಶಂಕರ್ ನಾಗ್ ಒಂದು ವಿಷ್ಣುವರ್ಧನ್ ಅವರ ಜೊತೆ ಅಷ್ಟೇ, ಒಂದು 15 ಪಿಕ್ಚರ್ ಅವ್ರ ಜೊತೆ ಇವ್ರ ಜೊತೆನೂ ಒಂದು 15 ಪಿಕ್ಚರು ತುಂಬಾ ಸಕ್ಸಸ್ ಆಯ್ತು. ಇಬ್ಬರ ಜೊತೆನೂ ಒಳ್ಳೆ ಜೋಡಿ ಅನ್ನಿಸ್ತು, ಒಳ್ಳೆ ಚೆನ್ನಾಗಿ ಮಾಡಿ ಚಿತ್ರಗಳೆಲ್ಲ ಸೂಪರ್ ಜೂಪರ್ ಹಿಟ್ ಆಯ್ತು. ಹೌದು, ನೀ ಬರೆದ ಕಾದಂಬರಿ ಆದ್ಮೇಲೆ ಕೃಷ್ಣ ನೀ ಬೇಗನೆ ಬಾರೋ ಮಾಡಿದ್ವಿ, ಅದಾದ್ಮೇಲೆ ಲೈನ್ ಜಗತ್ತಿ ಪತ್ತಿರ ಹೃದಯ ಗೀತೆ, ಆಮೇಲೆ ಜನನಾಯಕ, ಹೀಗೆ ಸಾಲುಗಟ್ಟಲೆ ಅವ್ರ ಚಿತ್ರ. ಭಾರ್ಗವ್ ಅವರು ನೆಕ್ಸ್ಟ್, ಸಿದ್ಧಲಿಂಗಿ ಅವ್ರ ನಂತರ ಭಾರ್ಗವ್ ಅವ್ರ ಡೈರೆಕ್ಟ್, ಅವ್ರ ಶಿಷ್ಯನೇ ಅವ್ರ ಶಿಷ್ಯನೇ ಅವರು. ಒಂದು ಒಳ್ಳೆ, ಅದೂ ಒಂದು ಒಳ್ಳೆ ಚೆನ್ನಾಗಿತ್ತು. ಅವರು ಅವ್ರದ್ದು ಏನಂತಾರೆ, ಅವ್ರ ಓನ್ ಬ್ಯಾನರ್ ಮಾಡಿದ್ದು ಎಲ್ಲ ಚಿತ್ರಗಳು, ಅವ್ರ ಓನ್ ಬ್ಯಾನರ್ 3-4 ಚಿತ್ರದಲ್ಲಿ ಮಾಡಿದ್ವಿ. ವಿಷ್ಣು ಅಂಡ್ ಮೀ, ಹೀಗೆ ನಾವು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋದ್ವಿ ಆ ಜರ್ನಿ. ಅದಾದ ನಂತರ ಮತ್ತೆ ಶಂಕರ್ ನಾಗ್ ಅವ್ರ ಜೊತೆಯಲ್ಲಿ ಕೆಲವೊಂದು ಮಧ್ಯದಲ್ಲಿ ಶಂಕರ್ ನಾಗ್ ಅವ್ರ ಜೊತೆ ಆ ಪಿಕ್ಚರ್ಗಳು, ಅವ್ರ ಜೊತೆನೂ ಒಳ್ಳೊಳ್ಳೆ ಪಿಕ್ಚರ್ಗಳು ಮಾಡಿದ್ದೀನಿ. ಸಾಂಗ್ಲಿಯನ ಪಾರ್ಟ್ 1, ಸೆಕೆಂಡ್, ಆಮೇಲೆ ಜೈಬೇರಿ ಅಂತ ಮಾಡಿದೆ, ಲಾರಿ ಡ್ರೈವರ್ ಅಂತ ಮಾಡಿದೆ, ತಾಯಿ ಅಂತ ಮಾಡಿದೆ, ರಾಜಸಿಂಹ ಅಂತ ಒಂದು, ಹೀಗೆ ಬಹಳಷ್ಟು ಅವ್ರ ಜೊತೆನೂ ಮಾಡ್ತಾ ಹೋದೆ. ಹೀಗೆ ಒಳ್ಳೆ, ಅವ್ ನೆಕ್ಸ್ಟ್ ಅಂಬರೀಷ್ ಅವ್ರ ಜೊತೆ ಮಾಡಿದೆ, ನೆಕ್ಸ್ಟ್ ಅನಂತ್ ನಾಗ್, ಹೀಗೆ ಎಕ್ಸೆಪ್ಟ್ ರಾಜ್ಕುಮಾರ್ ಸರ್ ಬಿಟ್ಟು ಎಲ್ಲ ಹೀರೋಗಳ ಜೊತೆನೂ ಮಾಡಿದೆ. ಒಂದು ರಿಪೆಂಟ್ ಅಂತೂ ಇದೆ ಈಗಲೂ ನಮಗೆ, ರಾಜ್ಕುಮಾರ್ ಸರ್ ಅವರು ಎಷ್ಟು ಹಿರಿಯ ಕಲಾವಿದರು, ಅವ್ರ ಜೊತೆ ಮಾಡ್ಲಿಲ್ಲ ಅನ್ನೋ ಒಂದು ಅದೊಂದಿದೆ. ಬಂದಿತ್ತು ಅವಕಾಶ ಯಾವತ್ತ? ಒಂದು ಬಂದಿತ್ತು ಅವಕಾಶ, ಕಾರಣಾಂತರಗಳಿಂದ ಅದು ಮಾಡೋಕ್ಕಾಗಲಿಲ್ಲ ಅವ್ರ ಚಿತ್ರದಲ್ಲಿ. ಶ್ರುತಿ ಸೇರಿದಾಗ ಅನಿಸುತ್ತೆ ಅದರಲ್ಲಿ ಬಂದಿತ್ತು, ಬಟ್ ನನಗೆ ಕಾರಣಾಂತರಗಳಿಂದ ಅದು ಮಾಡೋಕ್ಕಾಗಲಿಲ್ಲ. ಇದೆ ಡೆಫಿನೆಟ್ ಆಗಿ, ಅಂತ ಹೀರೋ ಜೊತೆ ಮಾಡಲಿಲ್ಲ ಅಂದರೆ. ನಂದು ದಿನಗಳಲ್ಲಿ ಅವ್ರ ಮಕ್ಕಳ ಜೊತೆ ಮಾಡಿದೆ, ಶಿವರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್, ಇವ್ರ ಜೊತೆ ಎಲ್ಲ ಮಾಡ್ಕೊಂಡು ಬಂದೆ. ಅಟ್ಲೀಸ್ಟ್ ಅವ್ರ ಜೊತೆ ಮಾಡಿದ ಒಂದು ಖುಷಿ ಇದೆ.